ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೃಹತ್ ಭ್ರಷ್ಟಾಚಾರ ನಡೆದಿದೆ. ಜನರ ತೆರಿಗೆ ದುಡ್ಡನ್ನ ನುಂಗು ಹಾಕಿದ್ದಾರೆ ಪಾಲಿಕೆಯ ಅಧಿಕಾರಿ ವರ್ಗ. ಇನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬರಿಯಾಗಾದ್ರೆ ಏನ್ ಹೇಳ್ತಾರೆ ಸಚಿವರು ಕೇಳೋಣ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸರಿಸುಮಾರು 20 ಕೋಟಿ ಪಂಗನಾಮ ಹಾಕಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಜನರ ದುಡ್ಡನ್ನ ನುಂಗಿ ನೀರು ಕುಡಿದಿದ್ದಾರೆ. ಕೇಳಿದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಈ ರೀತಿ ಆಯ್ತು ಅಂತ ಸಬೂಬು ಬೇರೆ ಕೊಡ್ತಾರೆ ಅಧಿಕಾರಿಗಳು. ಹಾಗಾದ್ರೆ ಇದ್ಯಾವುದು ಕೂಡ ಸಚಿವರ ಗಮನಕ್ಕೆ ಬರದೆ ನಡೆದಿದ್ಯಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಸಚಿವರು ಈ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಥವಾ ಸರ್ಕಾರವೇ ಕ್ರಮ ಕೈಗೊಳ್ಬೇಕು ಅಂತ ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಸಾರ್ವಜನಿಕ ವಲಯದಲ್ಲಿ ಈ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಯಾರೋ ಒಂದು ಅಧಿಕಾರಿ ಆದ ತಪ್ಪು ಮಾಡಿದ್ದಾರೆ, ಇನ್ನು ಅವರ ಬಗ್ಗೆ ಸರ್ಕಾರ ಎನ್ಕ್ವೈರಿ ಮಾಡಬೇಕಾಗಿದೆ. ಅದು ಅದು ಸಪ್ರೇಟ್ ಇಶ್ಯೂ, ಅದರಲ್ಲಿ 2-3 ವಿಷಯ ಇದೆ. ಚರ್ಚೆ ಅಂದರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವರು, ಅವರು ಅದನ್ನು ಪೇಮೆಂಟ್ ಮಾಡಬೇಕಾಯಿತು ಅಕ್ವೇಷನ್ದು. ಈಗ ಅದನ್ನು ಮಹಾನಗರ ಪಾಲಿಕೆ ಹಾಕಿದ್ದು ತಪ್ಪಂತ ನಮ್ಮ ವಾದು. ಸೊ ಹಿಂದೆ ಅಧಿಕಾರಿ ಯಾರನ್ನು ಕೇಳಿದೆ, ಆವಾಗ ಡಿ ಸಿ ಅವರು ಆಡಳಿತ ಅಧಿಕಾರಿ ಇದ್ದರು ಅವರು. ಹಿಂದಿನ ಡಿ ಸಿ ಅವ್ರು ಇಲ್ದಾಗೇನ ಜಗದೀಶ್ ಅನ್ನು ಕಮಿಷನರ್ ಯಾರು ಕೇಳಿದೆ, ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ ನಾವು ಕೊಡ್ತೀವಿ ಅಂತ. ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ. ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಇವ್ರು ಕೋರ್ಟ್ನಲ್ಲಿ ಹೋಗಿ ಅಫಿಡವಿಟ್ ಮಾಡಿ ಹಾಗಿದ್ರೆ ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ. ಈಗ ನೀವಾಗ ಕೊಡ್ತಾ ಇದ್ರೆ ಈಗ ಯಾಕೆ ಕೊಡ್ತಲ್ಲ ಅಂತ ಅವ್ರು ವಾದ ಕೋರ್ಟ್ನಲ್ಲಿ. ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರೆ ಕಾರ್ಪೊರೇಷನಿಂದ. ಆದರೆ ಅಧಿಕಾರಿ ಮೇಲೆ ಮಾತ್ರ ಶಿಕ್ಷೆ ಆಗಲೇಬೇಕು ಯಾರು ತಪ್ಪು.